ಎಲ್ಲರಿಗೂ ನಮಸ್ಕಾರ. ಏಳನೇ ತರಗತಿಯ ಸಮಾಜ ವಿಜ್ಞಾನ ಪಾಠಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾವು ಏಳನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ನಾಲ್ಕನೇ ಅಧ್ಯಾಯ ನವ ಯುಗದತ್ತ ಭಾರತ ಎನ್ನುವಂತಹ ಅಧ್ಯಾಯವನ್ನು ನೋಡ್ತಾ ಇದ್ದೇವೆ. ಭಾರತದಲ್ಲಿ 19ನೇ ಶತಮಾನದಲ್ಲಿ ಯಾವೆಲ್ಲ ರೀತಿಯ ಅನಾಚಾರಗಳು ನೆಲೆನಿಂತಿತ್ತು ಎಂಬುದನ್ನು ಕಳೆದ ತರಗತಿಯಲ್ಲಿ ನಾವು ನೋಡಿದ್ದೇವೆ. ಯಾವುದೆಲ್ಲ ನೆನಪು ಇರಬೇಕಲ್ಲ ಹೇಳಿ ಅಂತೆ. ಒಂದೊಂದೇ ನಮ್ಮ ಭಾರತದಲ್ಲಿ 19ನೇ ಶತಮಾನದವರೆಗೆ ನೆಲೆನಿಂತಿದ್ದಂತಹ ಸಾಮಾಜಿಕ ಅನಾಚಾರಗಳು ಅಂದರೆ ಸಾಮಾಜಿಕ ಪಿಡುಗುಗಳು ಅಂತ ಕೂಡ ಹೇಳಬಹುದು, ಅಥವಾ ಅಂಧವಿಶ್ವಾಸ ಮೂಢನಂಬಿಕೆ ಇತ್ಯಾದಿಗಳು ಎಲ್ಲ ಸೇರಿ ಸಾಮಾಜಿಕ ಅನಾಚಾರಗಳು ಅಂತ ನಾವು ಕರೀತೇವೆ. ಒಂದನೇದಾಗಿ ಅತ್ಯಂತ ಕ್ರೂರವಾದಂತಹ ಸತಿ ಸಹಗಮನ ಪದ್ಧತಿ, ಬಾಲ್ಯ ವಿವಾಹ, ಆಮೇಲೆ ವಿಧವಾ ವಿವಾಹಕ್ಕೆ ವಿರೋಧ, ನರಬಲಿ, ಆಮೇಲೆ ಗುಲಾಮಗಿರಿತನ, ಮಹಿಳಾ ಶಿಕ್ಷಣಕ್ಕೆ ವಿರೋಧ, ಜಾತೀಯತೆ, ಅಸ್ಪೃಶ್ಯತೆ, ಹೀಗೆ ಅನೇಕ ಸಾಮಾಜಿಕ ಪಿಡುಗುಗಳು ಭಾರತದ ಸಮಾಜದಲ್ಲಿ ಲೀನವಾಗಿತ್ತು ಅಂತ ನಮ್ಮ ಹೇಳ್ಬೋದು. ಭಾರತದ ಜನತೆಯನ್ನು ಈ ಪಿಡುಗುಗಳು ಆವರಿಸಿತ್ತು ಅಂತ ಹೇಳ್ಬೋದು. ಮುಂದೆ ನಾವು ನೋಡಿದ್ದು ಈ ಅನಾಚಾರಗಳನ್ನು ಇಲ್ಲದಾಗಿಸಲಿಕ್ಕೆ, ಈ ಅಂಧವಿಶ್ವಾಸಗಳನ್ನು ಮೂಢನಂಬಿಕೆಗಳನ್ನು ಸಾಮಾಜಿಕ ಅನಾಚಾರಗಳನ್ನು ಈ ಸಮಾಜದಿಂದ ತೊಲಗಿಸಲಿಕ್ಕೆ ಬೇಕಾಗಿ ಅನೇಕ ಸಾಮಾಜಿಕ ಕಾರ್ಯಕರ್ತರು ಅಥವಾ ಸಾಮಾಜಿಕ ಧುರೀಣರು ಸಾಮಾಜಿಕ ನಾಯಕರು ದುಡಿದಿದ್ದಾರೆ. ಅವರಲ್ಲಿ ಕೆಲವರನ್ನು ನಾವು ಮೊನ್ನೆ ನೋಡಿದ್ದೇವೆ. ಮೊದಲನೇದಾಗಿ ನಾವು ನೋಡಿದ್ದು ರಾಜಾರಾಮ್ ಮೋಹನ್ ರಾಯ್, ಆಧುನಿಕ ಭಾರತದ ಪಿತಾಮಹ ಅಂತ ನಾವು ರಾಜಾರಾಮ್ ಮೋಹನ್ ರಾಯ್ ಅವರನ್ನು ಕರೀತೇವೆ. ರಾಜಾರಾಮ್ ಮೋಹನ್ ರಾಯ್ ಅವರ ಪ್ರಧಾನವಾದಂಥ ಹೋರಾಟ ಸತಿ ಸಹಗಮನ ಪದ್ಧತಿಗೆ ಎದುರಾಗಿತ್ತು. ಅದೇ ರೀತಿ ಬಾಲ್ಯ ವಿವಾಹಕ್ಕೆ ಎದುರಾಗಿ ಮೋಹನ್ ರಾಯ್ ಅವರು ಹೋರಾಟಗಳನ್ನು ಮಾಡಿದರು. ಸತಿ ಸಹಗಮನ ಪದ್ಧತಿಯನ್ನು ನಿಷೇಧಿಸಬೇಕು ಎನ್ನುವಂಥ ಅವರ ಹೋರಾಟ ಯಶಸ್ವಿಯನ್ನು ಕಂಡಿದೆ. ನಾವು ಕಳೆದ ತರಗತಿಯಲ್ಲಿ ನೋಡಿದ್ದೇವೆ, ಆ ದುಷ್ಟ ಪದ್ಧತಿಯನ್ನು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವೈಸರಾಯ್ ಆಗಿದ್ದಂತಹ ಬೆಂಟಿಕ್ ಪ್ರಭು ಅವನು ನಿಷೇಧಿಸ್ತಾನೆ. ಹಾಗೆ ಭಾರತ ದೇಶದಲ್ಲಿ ಸತಿ ಸಹಗಮನ ಪದ್ಧತಿ ಎನ್ನುವಂತಹ ಅನಾಚಾರ ನಿಷೇಧಿಸಲ್ಪಡುತ್ತದೆ. ಅದೇ ರೀತಿ ರಾಜಾರಾಮ್ ಮೋಹನ್ ರಾಯ್ ಅವರ ಪ್ರಧಾನವಾದಂತಹ ಸಾಮಾಜಿಕ ಚಳವಳಿಗಳು ಅನೇಕ, ಬಾಲ್ಯ ವಿವಾಹಕ್ಕೆ ಎದುರಾಗಿ ಅವರು ಹೋರಾಟ ಮಾಡಿದರು. ಅದೇ ರೀತಿ ಎಲ್ಲ ಧರ್ಮಗಳ, ಹಿಂದೂ ಇರಲಿ, ಇಸ್ಲಾಂ ಇರಲಿ, ಬೌದ್ಧ ಇರಲಿ, ಕ್ರಿಶ್ಚಿಯನ್ ಇರಲಿ, ಯಾವ ಮತಗಳಲ್ಲಿ ಕೂಡ ಉತ್ತಮವಾದ ಅಂಶಗಳಿವೆ, ಎಲ್ಲ ಮತಗಳ ಸಾರವು ಒಂದೇ ಎಂಬುದಾಗಿ ಎಲ್ಲ ರಾಜಾರಾಮ್ ಮೋಹನ್ ರಾಯ್ ಅವರು ಪ್ರಚಾರ ಮಾಡ್ತಾರೆ.
ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸ್ತಾರೆ, ಮಹಿಳಾ ಶಿಕ್ಷಣವನ್ನು ಹುರಿದುಂಬಿಸ್ತಾರೆ, ಮಹಿಳಾ ಶಿಕ್ಷಣಕ್ಕೆ ಬೇಕಾದಂತಹ ಹೋರಾಟಗಳನ್ನು ಕೈಗೊಳ್ತಾರೆ, ಜಾತೀಯತೆಗೆ ವಿರುದ್ಧವಾಗಿ ಹೋರಾಡ್ತಾರೆ, ಅಸ್ಪೃಶ್ಯತೆಯನ್ನು ಇಲ್ಲದಾಗಿಸಲಿಕ್ಕೆ ಬೇಕಾಗಿ ಪ್ರಯತ್ನ ಪಡ್ತಾರೆ. ಇನ್ನು ನಾವು ನೋಡಿದ್ದು ಅವರ ಆಶಯಗಳನ್ನು ಪ್ರಚಾರ ಮಾಡಲಿಕ್ಕೆ ಅವರು ಬ್ರಹ್ಮ ಸಮಾಜ ಎನ್ನುವಂಥ ಸಂಸ್ಥೆಯನ್ನು ಸ್ಥಾಪಿಸಿದರು ಎಂಬುದಾಗಿ ಕೂಡ ನೋಡಿದ್ದೇವೆ. ಮುಂದೆ ನಾವು ನೋಡಿದ್ದು ಮತ್ತೊಬ್ಬ ಸಾಮಾಜಿಕ ನಾಯಕ, ಸ್ವಾಮಿ ದಯಾನಂದ ಸರಸ್ವತಿ. ದಯಾನಂದ ಸರಸ್ವತಿ ಕೂಡ ಹಾಗೆ ಭಾರತದಲ್ಲಿ ನೆಲೆ ನಿಂತಿದ್ದಂತಹ ಜಾತಿ ವ್ಯವಸ್ಥೆಗೆ ವಿರುದ್ಧವಾಗಿ ಹೋರಾಟಗಳನ್ನು ಕೈಗೊಳ್ತಾರೆ. ಅದೇ ರೀತಿ ಏಕ ವಿಗ್ರಹಾರಾಧನೆಯನ್ನು ಅವರು ವಿರೋಧಿಸ್ತಾರೆ. ಅವರ ಆಶಯಗಳನ್ನು ಪ್ರಚಾರ ಮಾಡಲಿಕ್ಕೆ ಬೇಕಾಗಿ ಆರ್ಯ ಸಮಾಜ ಎನ್ನುವಂಥ ಒಂದು ಸಂಸ್ಥೆಯನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಹೀಗೆ ಕಳೆದ ತರಗತಿಯಲ್ಲಿ ನಾವು ನೋಡಿದ್ದು 19ನೇ ಶತಮಾನದಲ್ಲಿ ನೆಲೆ ನಿಂತಿದ್ದಂತಹ ಸಾಮಾಜಿಕ ಪಿಡುಗುಗಳು ಯಾವೆಲ್ಲ, ಆ ಸಾಮಾಜಿಕ ಅನಾಚಾರಗಳನ್ನು ಹೋಗಲಾಡಿಸಲಿಕ್ಕೆ ಬೇಕಾಗಿ ಹೋರಾಟವನ್ನು ಕೈಗೊಂಡಂತಹ ಅಥವಾ ಹೋರಾಟಗಳಿಗೆ ನೇತೃತ್ವ ನೀಡಿದಂತಹ ಅದರಲ್ಲಿ ಪ್ರಧಾನವಾದಂಥ ನಾಯಕರು ಯಾರೆಲ್ಲ ಎಂಬುದನ್ನು ಪರಿಚಯಿಸ್ತಾ ಹೋಗ್ತಿದ್ದೆವು. ಅದರಲ್ಲಿ ಕೆಲವು ನಾಯಕರ ಪರಿಚಯವನ್ನು ನಾವು ಮಾಡಿಕೊಂಡಿದ್ದೇವೆ. ಇನ್ನೂ ಕೂಡ ಕೆಲವು ನಾಯಕರ ಪರಿಚಯವನ್ನು ಈ ತರಗತಿಯಲ್ಲಿ ನಾವು ಮಾಡಲಿಕ್ಕಿದ್ದೇವೆ. ನಿಮ್ಮ ಪಾಠಪುಸ್ತಕದ 38ನೇ ಪುಟದಲ್ಲಿ ಕೆಲವು ಈ ರೀತಿ ಸಾಮಾಜಿಕ ಹೋರಾಟಗಾರರ ಚಿತ್ರ ಮತ್ತು ಸಣ್ಣ ಸಣ್ಣ ವಿವರಣೆ ಉಂಟು. ಅದರಲ್ಲಿ ಮೊದಲನೇದಾಗಿ ಇರುವಂಥದ್ದು ರಾಜಾರಾಮ್ ಮೋಹನ್ ರಾಯ್, ಮೊನ್ನೆ ನಾವು ನೋಡಿದ್ದೇವೆ. ದಯಾನಂದ ಸರಸ್ವತಿ ನಾವು ನೋಡಿದ್ದೇವೆ. ಇವತ್ತು ನಾವು ನೋಡಲಿಕ್ಕಿರುವಂಥದ್ದು ಜ್ಯೋತಿರಾವ್ ಪುಲೆ ಎನ್ನುವ ಸಾಮಾಜಿಕ ನಾಯಕರ ಬಗ್ಗೆ ಪರಿಚಯ ಮಾಡಿಕೊಳ್ಳಿಕ್ಕಿದ್ದೇವೆ. ನಿಮ್ಮ ಪುಸ್ತಕದಲ್ಲಿ 38ನೇ ಪುಟದಲ್ಲಿ ಒಂದು ಸಣ್ಣ ಟಿಪ್ಪಣಿ ಉಂಟು, ಅದನ್ನು ಒಮ್ಮೆ ಓದಿಕೊಳ್ಳಿ. ಜ್ಯೋತಿರಾವ್ ಪುಲೆ ಓದಿದ್ದೀರಾ? ಇನ್ನು ಅವರ ಕುರಿತು ಹೆಚ್ಚಿನ ಮಾಹಿತಿಗೆ ಬೇಕಾಗಿ ಒಂದು ವಿಡಿಯೋ. ಮಹಾತ್ಮ ಜ್ಯೋತಿರಾವ್ ಗೋವಿಂದರಾವ್ ಪುಲೆ ಎಂಬ ಪೂರ್ಣನಾಮದ ಜ್ಯೋತಿರಾವ್ ಪುಲೆ ಅವರು ಸಾಮಾಜಿಕ ಚಳವಳಿಗಳ ನಾಯಕ. ಇವರು ಮಹಾರಾಷ್ಟ್ರದ ಪುಣೆಯಲ್ಲಿ 1827ರಲ್ಲಿ ಜನಿಸಿದರು. ಭಾರತದ ಸಾಮಾಜಿಕ ಚಳವಳಿಗಳಲ್ಲಿ ಭಾಗವಹಿಸಿದ ಈ ಮಹಾನ್ ನಾಯಕ ಮಹಿಳಾ ಶಿಕ್ಷಣಕ್ಕೆ ಮತ್ತು ದಲಿತರ ಶಿಕ್ಷಣಕ್ಕಾಗಿ ಹೋರಾಡಿದರು. ಹಿಂದೂ ಧರ್ಮದಲ್ಲಿ ಅನುಷ್ಠಾನದಲ್ಲಿದ್ದ ಜಾತಿ ವ್ಯವಸ್ಥೆಯನ್ನು ಖಂಡಿಸಿ ಸವರ್ಣ ಅವರ್ಣ ಎಂಬ ಭೇದ ಭಾವವನ್ನು ತೀವ್ರವಾಗಿ ವಿರೋಧಿಸಿದರು. ಭಾರತದ ಸಾಮಾಜಿಕ ಕ್ರಾಂತಿಗಳ ಪಿತಾಮಹ ಎಂದು ಕರೆಯಲ್ಪಡುವ ಜ್ಯೋತಿರಾವ್ ಪುಲೆ ಶೂದ್ರರಿಗೂ ಕಾರ್ಮಿಕರಿಗೂ ಮಹಿಳೆಯರಿಗೂ ಶಿಕ್ಷಣ ಸಂಸ್ಥೆಗಳನ್ನು ತೆರೆದರು. ನಮ್ಮ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಜ್ಯೋತಿರಾವ್ ಪುಲೆಯವರೇ ಪ್ರಚೋದನೆ. ಅವರ ಧರ್ಮಪತ್ನಿಯಾಗಿದ್ದ ಸಾವಿತ್ರಿ ದೇವಿ ಪುಲೆಯವರು ಸಾಮಾಜಿಕ ಚಳವಳಿಗಳ ನಾಯಕಿ. ಜ್ಯೋತಿರಾವ್ ಪುಲೆಯವರು ಸ್ಥಾಪಿಸಿದ ಭಾರತದ ಮೊದಲ ಮಹಿಳಾ ಶಾಲೆಯಲ್ಲಿ ಸಾವಿತ್ರಿ ದೇವಿ ಪುಲೆಯವರೇ ಶಿಕ್ಷಕಿಯಾಗಿದ್ದರು. ತುಳಿತಕ್ಕೆ ಒಳಗಾದ ಹಿಂದುಳಿದ ಮತ್ತು ಮಹಿಳೆಯರ ಪುರೋಗತಿಗಾಗಿ ಅವರು ಸತ್ಯಶೋಧಕ ಸಮಾಜ ಎಂಬ ಸಂಘಟನೆಯನ್ನು ಸ್ಥಾಪಿಸಿದರು. ಈಗ ನಿಮಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಗಳು ಜ್ಯೋತಿರಾವ್ ಪುಲೆಯವರ ಬಗ್ಗೆ
ಗೊತ್ತಾಗಿರಬಹುದು. ಜ್ಯೋತಿರಾವ್ ಪುಲೆಯವರ ಪ್ರಧಾನವಾದಂತಹ ಚಟುವಟಿಕೆಗಳು ಯಾವುದೆಲ್ಲ ಎಂದು ನೋಡುವ. ಒಂದನೇದಾಗಿ, ಮಹಿಳಾ ಶಿಕ್ಷಣಕ್ಕೆ ಅವರು ಹೆಚ್ಚಿನ ಆದ್ಯತೆ ಕೊಟ್ಟರು. ವಿಧವಾ ವಿವಾಹ ಅದು ಕೂಡ ಅವರ ಕಾರ್ಯ ಚಟುವಟಿಕೆಗಳಲ್ಲಿ ಒಂದು, ವಿಧವಾ ಪುನರ್ವಿವಾಹ. ಆಮೇಲೆ ಜಾತಿ ವ್ಯವಸ್ಥೆಗೆ ವಿರುದ್ಧವಾಗಿ ಅವರು ಹೋರಾಟ ಮಾಡಿದರು. ದಲಿತ ಶಿಕ್ಷಣಕ್ಕೆ, ದಲಿತರನ್ನು ಶಿಕ್ಷಣದತ್ತ ಕೊಂಡೊಯ್ಯಲಿಕ್ಕೆ ಬೇಕಾಗಿ ಅವರು ಶ್ರಮಪಟ್ಟರು. ಆಮೇಲೆ ಸತ್ಯಶೋಧಕ ಎನ್ನುವ ಒಂದು ಸಂಘಟನೆಯನ್ನು ಅವರು ಸ್ಥಾಪಿಸಿದರು. ಜ್ಯೋತಿರಾವ್ ಪುಲೆಯವರ ಪ್ರಧಾನ ಕಾರ್ಯ ಚಟುವಟಿಕೆಗಳಲ್ಲಿ ಒಳಪಡುವಂಥದ್ದು ಮಹಿಳಾ ಶಿಕ್ಷಣ, ವಿಧವಾ ವಿವಾಹ, ಜಾತಿ ವ್ಯವಸ್ಥೆಗೆ ವಿರುದ್ಧ ಹೋರಾಟ, ದಲಿತರ ಶಿಕ್ಷಣಕ್ಕೆ ಪ್ರೋತ್ಸಾಹ. ಅದೇ ರೀತಿ ಈ ಅವರ ಆಶಯಗಳನ್ನು ಪ್ರಚಾರ ಮಾಡಲಿಕ್ಕೆ ಬೇಕಾಗಿ ಸತ್ಯಶೋಧಕ ಸಮಾಜ ಎನ್ನುವಂತಹ ಸಂಘಟನೆಯನ್ನು ಕೂಡ ಅವರು ಸ್ಥಾಪಿಸಿದರು. ಇನ್ನು ಮುಂದೆ ನಾವು ನೋಡಲಿಕ್ಕಿರುವಂತಹ ಸಾಮಾಜಿಕ ಹೋರಾಟಗಾರರು ಪಂಡಿತ ರಮಾಬಾಯಿ, ಅದು ಕೂಡ ಒಂದು ಸಣ್ಣ ಟಿಪ್ಪಣಿ ರೂಪದಲ್ಲಿ ನಿಮ್ಮ ಪುಸ್ತಕದ 38ನೇ ಪುಟದಲ್ಲಿ ಇದೆ, ಒಮ್ಮೆ ಓದಿಕೊಳ್ಳಿ. ಓದಿದ್ದೀರಾ? ಇನ್ನು ಇಲ್ಲಿ ಒಂದು ವಿಡಿಯೋ ಉಂಟು, ಅದರಲ್ಲಿ ಸ್ವಲ್ಪ ಹೆಚ್ಚಿನ ಮಾಹಿತಿಗಳು ನಿಮಗೆ ಪಂಡಿತ ರಮಾಬಾಯಿಯವರ ಬಗ್ಗೆ ಗೊತ್ತಾಗ್ಬೋದು. ನೋಡಿ, ಪಂಡಿತ ರಮಾಬಾಯಿ. ರಮಾಬಾಯಿ ಅವರು ಮದ್ರಾಸಿನ ಕೆನರಾ ಜಿಲ್ಲೆಯಲ್ಲಿ ಸಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬವೊಂದರಲ್ಲಿ ಜನಿಸಿದರು. ಆ ಕಾಲದಲ್ಲಿ ಪುರುಷರಿಗೆ ಮಾತ್ರ ಸೀಮಿತವಾಗಿದ್ದ ಸಂಸ್ಕೃತವನ್ನು ಅಧ್ಯಯನ ಮಾಡಿದ ರಮಾಬಾಯಿ ಪುರುಷ ಪ್ರಧಾನ ಸಮಾಜದ ಅನೀತಿಗಳನ್ನು ಎದುರಿಸಿದರು. ಬಾಲ್ಯದಲ್ಲಿಯೇ ತಂದೆ ತಾಯಿಯವರನ್ನು ಕಳೆದುಕೊಂಡರೂ ರಮಾಬಾಯಿಯವರು ಛಲ ಬಿಡದೆ ಶಿಕ್ಷಣವನ್ನು ಪಡೆದರು. ಅವರಿಗೆ ಕಲ್ಕತ್ತಾ ವಿಶ್ವವಿದ್ಯಾಲಯವು ಪಂಡಿತ ಮತ್ತು ಸರಸ್ವತಿ ಎಂಬ ಬಿರುದನ್ನು ನೀಡಿತು. ಮುಂದೆ ಬಂಗಾಳದಲ್ಲಿ ಸಾಮಾಜಿಕ ಚಳವಳಿ ಹಾಗೂ ಮಹಿಳಾ ಶಿಕ್ಷಣಕ್ಕಾಗಿ ಮತ್ತು ಸ್ತ್ರೀ ಸ್ವಾತಂತ್ರ್ಯಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಜಾತಿ ವ್ಯವಸ್ಥೆಯನ್ನು ಧಿಕ್ಕರಿಸಿ ತಮ್ಮಿಂದ ಕೆಳಗಿನ ಜಾತಿಯ ಪುರುಷನನ್ನು ವಿವಾಹವಾದರು. ಗಂಡನ ಮರಣದ ನಂತರ ಮಹಾರಾಷ್ಟ್ರದ ಪುಣೆಯಲ್ಲಿ ಮಹಿಳಾ ಕಾಲೇಜ್ ಒಂದರಲ್ಲಿ ಮರಾಠಿ ಮತ್ತು ಸಂಸ್ಕೃತದ ಅಧ್ಯಾಪಕಿಯಾಗಿ ಸೇವೆ ಸಲ್ಲಿಸಿದರು. ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ, ವಿಧವಾ ಪುನರ್ವಿವಾಹ ಇತ್ಯಾದಿ ಸಾಮಾಜಿಕ ಚಳುವಳಿಗಳಲ್ಲಿ ಭಾಗವಹಿಸಿದರು. ಇವುಗಳ ಪ್ರಚಾರಕ್ಕಾಗಿ ಆರ್ಯ ಮಹಿಳಾ ಸಭೆ ಎಂಬ ಸಂಘಟನೆಯನ್ನು ಸ್ಥಾಪಿಸಿದರು. ಅವರ ಪ್ರಧಾನವಾದ ಕಾರ್ಯ ಚಟುವಟಿಕೆಗಳು ಏನೆಲ್ಲ ಎಂಬುದನ್ನು ನೋಡುವ. ಮಹಿಳಾ ಶಿಕ್ಷಣ ಎನ್ನುವುದು
ಅವರ ಬಹು ಪ್ರಧಾನವಾದಂಥ ಒಂದು ಕಾರ್ಯಚಟುವಟಿಕೆ. ಮಹಿಳಾ ಶಿಕ್ಷಣಕ್ಕೆ ಅವರು ಬಹಳ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ಅದೇ ರೀತಿ ಸ್ತ್ರೀ ಸ್ವಾತಂತ್ರ್ಯಕ್ಕೆ, ಮಹಿಳೆಯರ ಸ್ವಾತಂತ್ರ್ಯಕ್ಕೆ, ಮಹಿಳೆಯರ ಹಕ್ಕಿಗಾಗಿ ತುಂಬ ಹೋರಾಟಗಳನ್ನು ಮಾಡ್ತಾರೆ. ಅದೇ ರೀತಿ ಜಾತಿ ವ್ಯವಸ್ಥೆಯನ್ನು ಖಂಡಿಸ್ತಾರೆ. ಆದ ಕಾರಣವೇ ನೋಡಿ, ಅವರು ಆ ಕಾಲದಲ್ಲಿಯೇ ಜಾತಿ ವ್ಯವಸ್ಥೆಯನ್ನು ಧಿಕ್ಕರಿಸಿಕೊಂಡು ಅವರು ಬೇರೆ ಜಾತಿಯ ಪುರುಷನನ್ನು ವಿವಾಹವಾಗ್ತಾರೆ. ಅದೇ ರೀತಿ ಪುರುಷರಿಗೆ ಮಾತ್ರ ಸೀಮಿತವಾಗಿದ್ದಂತಹ ಶಿಕ್ಷಣ, ಅದರಲ್ಲೂ ಸಂಸ್ಕೃತ ಶಿಕ್ಷಣವನ್ನು ಅವರು ಗಳಿಸಿಕೊಳ್ತಾರೆ. ಆದ ಕಾರಣ ಸ್ತ್ರೀ ಪುರುಷ ಸಮಾನತೆಗೆ ಬೇಕಾಗಿ ಹೋರಾಡಿದಂತಹ ಬಹಳ ದೊಡ್ಡ ಸಾಮಾಜಿಕ ನಾಯಕಿ ಪಂಡಿತ ರಮಾಬಾಯಿ. ಅವರ ಆಶಯಗಳನ್ನು ಪ್ರಚಾರ ಮಾಡಲಿಕ್ಕೆ ಬೇಕಾಗಿ ಆರ್ಯ ಮಹಿಳಾ ಸಭೆ ಎನ್ನುವಂಥ ಸಂಘಟನೆಯನ್ನು ಕೂಡ ಅವರು ಸ್ಥಾಪಿಸ್ತಾರೆ. ಇನ್ನು ಮುಂದೆ ನಾವು ನೋಡಲಿಕ್ಕಿರುವಂಥದ್ದು ಸರ್ ಸೈಯದ್ ಅಹಮ್ಮದ್ ಖಾನ್. ಪುಸ್ತಕ ತೆಗಿರಿ, 38ನೇ ಪುಟದಲ್ಲಿ ಸರ್ ಸೈಯದ್ ಅಹಮ್ಮದ್ ಖಾನ್ರವರ ಒಂದು ಪುಟ್ಟ ಟಿಪ್ಪಣಿ ಉಂಟು, ಒಮ್ಮೆ ಓದಿಕೊಳ್ಳಿ. ಓದಿದ್ದೀರಾ? ಇನ್ನು ಸರ್ ಸೈಯದ್ ಅಹಮ್ಮದ್ ಖಾನ್ ಅವರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋ ನೋಡಿ. ಸರ್ ಸೈಯದ್ ಅಹಮ್ಮದ್ ಖಾನ್ 1817 ದೆಹಲಿಯಲ್ಲಿ ಜನಿಸಿದ ಸರ್ ಸೈಯದ್ ಅಹಮ್ಮದ್ ಖಾನ್ರವರು ಮುಸ್ಲಿಂ ಸಮುದಾಯದವರು ಆಧುನಿಕ ಶಿಕ್ಷಣವನ್ನು ಪಡೆಯುವ ಪ್ರಾಧಾನ್ಯತೆಯನ್ನು ಪ್ರಚಾರ ಮಾಡಿದರು. ಇಸ್ಲಾಂ ಮತದ ಅನುಯಾಯಿಗಳಲ್ಲಿ ತುಂಬಿದ್ದ ಅನಾಚಾರ ಹಾಗೂ ಪರಂಪರಾಗತ ಮೂಢನಂಬಿಕೆಗಳನ್ನು ತೀವ್ರವಾಗಿ ಖಂಡಿಸಿದರು. ಮುಸ್ಲಿಂ ಸಮುದಾಯದವರ ಶಿಕ್ಷಣದ ಕೊರತೆಯನ್ನು ಹೋಗಲಾಡಿಸಲು ಮುಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಸ್ಥಾಪಿಸಿದರು. ಅದು ಇಂದು ಲೋಕಪ್ರಸಿದ್ಧ ದೆಹಲಿ ಅಲಿಗಢ್ ಯೂನಿವರ್ಸಿಟಿಯಾಗಿ ಬದಲಾಗಿದೆ. ಜನರೆಡೆಯಲ್ಲಿ ಮತ ಸಹಿಷ್ಣುತೆಯ ಮಹತ್ವವನ್ನು ಎತ್ತಿ ತೋರಿಸಿದರು. ಹಿಂದೂಗಳು ಮತ್ತು ಮುಸ್ಲಿಮರು ಭಾರತದ ಗಾಳಿಯನ್ನು ಉಸಿರಾಡಿ ಗಂಗೆಯ ಮತ್ತು ಯಮುನೆಯ ನೀರನ್ನು ಕುಡಿದು ಜೀವಿಸುತ್ತಾರೆ. ನಾವೆಲ್ಲರೂ ಭಾರತದ ಮಣ್ಣಿನ ಬೆಳೆಯನ್ನು ತಿನ್ನುತ್ತೇವೆ. ಬದುಕಿನಲ್ಲೂ ಸಾವಿನಲ್ಲೂ ನಾವು ಜೊತೆಗಿರುತ್ತೇವೆ ಎಂದು ಸಾರಿದ ಅವರು ಮತ ಸೌಹಾರ್ದದ ಆಶಯವನ್ನು ಪ್ರಚಾರ ಮಾಡಿದರು. ಸರ್ ಸೈಯದ್ ಅಹಮ್ಮದ್ ಖಾನ್ರವರ ಸಾಮಾಜಿಕ ಚಳುವಳಿಗಳಲ್ಲಿ ಪ್ರಧಾನವಾದ್ದು ಮುಸ್ಲಿಂ ಶಿಕ್ಷಣಕ್ಕೆ ಅವರು ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟರು. ನಿಮಗೆ ಗೊತ್ತಿರ್ಬೋದು, ಇಸ್ಲಾಂ ವಿಭಾಗದವರು ಆ ಕಾಲದಲ್ಲಿ ನಮ್ಮ ಸಾರ್ವಜನಿಕ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಣ ಪಡೆಯುವುದು ಬಹಳ ಕಡಿಮೆ. ಆದ ಕಾರಣ ಸರ್ ಸೈಯದ್ ಅಹಮ್ಮದ್ ಖಾನ್ ಅವರು ಆಧುನಿಕ ಶಿಕ್ಷಣವನ್ನು, ಅದರಲ್ಲಿ ಕೂಡ ಇಂಗ್ಲಿಷ್ ಶಿಕ್ಷಣವನ್ನು ಇಸ್ಲಾಂ ಅನುಯಾಯಿಗಳು, ಮುಸ್ಲಿಂ ಧರ್ಮವನ್ನು ಪಾಲಿಸುವವರು ಯಾಕೆ ಆಧುನಿಕ ಶಿಕ್ಷಣವನ್ನು ನಾವು ಪಡಿಬೇಕು ಎನ್ನುವುದನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟರು.
ಅದಕ್ಕೆ ಬೇಕಾಗಿ ಅವರು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡರು ಅದೇ ರೀತಿ ಇಸ್ಲಾಂ ವಿಭಾಗದಲ್ಲಿ ಇಸ್ಲಾಂ ಜನವಿಭಾಗದಲ್ಲಿ ಇದ್ದಂತ ಮೂಢನಂಬಿಕೆಗಳನ್ನು ಹೋಗಲಾಡಿಸಲಿಕ್ಕೆ ಬೇಕಾಗಿ ಅವಿರತವಾದಂತ ಹೋರಾಟಗಳನ್ನು ಮಾಡಿದರು ಪ್ರಚಾರಗಳನ್ನು ಕೈಗೊಂಡರು ಆಮೇಲೆ ಅವರು ಸ್ಥಾಪಿಸಿದಂತ ಒಂದು ಶಿಕ್ಷಣ ಸಂಸ್ಥೆ ಮೊಹಮ್ಮದಿಯನ್ ಓರಿಯೆಂಟಲ್ ಕಾಲೇಜ್ ಮೊಹಮ್ಮದಿಯನ್ ಓರಿಯೆಂಟಲ್ ಕಾಲೇಜ್ ದೆಹಲಿಯಲ್ಲಿ ಇರುವಂಥದ್ದು ಈಗ ಅದೇ ಕಾಲೇಜು ದೆಹಲಿಯ ಅಲಿಗಢ್ ವಿಶ್ವವಿದ್ಯಾಲಯ ಅಥವಾ ಅಲಿಗಢ್ ಯೂನಿವರ್ಸಿಟಿಯಾಗಿ ಬದಲಾಗಿದೆ ಮುಸ್ಲಿಮರ ಉನ್ನತಿಗೆ ಬೇಕಾಗಿ ಹೋರಾಟ ಮಾಡಿದರೂ ಕೂಡ ಅವರು ಯಾವತ್ತೂ ಹಿಂದೂ ಮುಸ್ಲಿಂ ಐಕ್ಯತೆಗೆ ಬೇಕಾಗಿ ಪರಿಶ್ರಮಪಟ್ಟರು ಹಿಂದೂ ಮುಸ್ಲಿಂ ವಿಶ್ವಾಸಿಗಳಲ್ಲಿ ಯಾವುದೇ ರೀತಿಯ ಬಿರುಕುಗಳು ಬರದ ರೀತಿಯಲ್ಲಿ ಅವರು ಗಮನಹರಿಸಿದರು ಮುಂದೆ ನಾವು ನೋಡಲಿಕ್ಕೆ ಇರುವಂಥದ್ದು ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದರ ಬಗ್ಗೆ ಕೇಳದವರು ಯಾರೂ ಇರಲಿಕ್ಕಿಲ್ಲ ಪುಸ್ತಕ ತೆಗಿರಿ 38ನೇ ಪುಟದಲ್ಲಿ ಒಂದು ಸಣ್ಣ ಟಿಪ್ಪಣಿ ಇದೆ ಓದಿ ಓದಿದ್ದೀರಲ್ಲ ಅವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಬೇಕಾಗಿ ಒಂದು ಸಣ್ಣ ವಿಡಿಯೋ ನೋಡುವ ಸ್ವಾಮಿ ವಿವೇಕಾನಂದ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಭಾರತದ ಯುವ ಜನತೆಯ ಕೆಚ್ಚೆದೆಯನ್ನು ಹುರಿದುಂಬಿಸಿದ ಕ್ರಾಂತಿಕಾರಿ ಭಾರತದ ಸಂತ ಸ್ವಾಮಿ ವಿವೇಕಾನಂದರು 1863 ಜನವರಿ 12ರಂದು ಕಲ್ಕತ್ತಾದಲ್ಲಿ ಜನಿಸಿದರು ನರೇಂದ್ರನಾಥ ದತ್ತ ಎಂಬುದು ಅವರ ಮೂಲ ಹೆಸರು ಭಾರತದ ಆಧ್ಯಾತ್ಮಿಕ ಆಚಾರ್ಯ ಎಂದು ಕರೆಯಲ್ಪಡುವ ಶ್ರೀ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರ ಗುರುಗಳಾಗಿದ್ದರು ಅಮೆರಿಕದ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧೀಕರಿಸಿದ ಮೊದಲ ಭಾರತೀಯ ಸ್ವಾಮಿ ವಿವೇಕಾನಂದರಾಗಿದ್ದಾರೆ 1893ರಲ್ಲಿ ನಡೆದ ಆ ಸಮ್ಮೇಳನದಲ್ಲಿ ಭಾಗವಹಿಸಿ ಲೋಕ ಜನತೆಯನ್ನು ನನ್ನ ಸಹೋದರ ಸಹೋದರಿಯರೇ ಎಂದು ಸಂಬೋಧಿಸಿ ಆರಂಭಿಸಿದ ಅವರ ಭಾಷಣವು ಇಡೀ ವಿಶ್ವದ ಗಮನವನ್ನೇ ಭಾರತದತ್ತ ಸೆಳೆಯುವಂತೆ ಮಾಡಿತು ಹಾಗೆ ಅವರು ವಿಶ್ವ ಭ್ರಾತೃತ್ವದ ಮತ ಸಾಮರಸ್ಯದ ಪ್ರತೀಕವಾದರು ಭಾರತೀಯರಲ್ಲಿ ಲೀನವಾಗಿದ್ದ ಜಾತಿ ವ್ಯವಸ್ಥೆ ಅಸ್ಪೃಶ್ಯತೆ ಮೂಢ ನಂಬಿಕೆ ಇತ್ಯಾದಿಗಳನ್ನು ವಿರೋಧಿಸಿದರು ರಾಷ್ಟ್ರೀಯ ಪ್ರಜ್ಞೆ ಮತ್ತು ಭಾರತೀಯರ ಆತ್ಮಾಭಿಮಾನವನ್ನು ಬಡಿದೆಬ್ಬಿಸಿದರು ಸ್ವಾಮಿ ವಿವೇಕಾನಂದರು ತಮ್ಮ ಗುರುಗಳ ವಿಚಾರಧಾರೆಯನ್ನು
ಪ್ರಚಾರ ಮಾಡಲು ಶ್ರೀ ರಾಮಕೃಷ್ಣ ಮಿಷನ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. ಅವರ ಜನ್ಮದಿನ ಜನವರಿ 12. ಈ ದಿನವನ್ನು ಭಾರತದ ರಾಷ್ಟ್ರೀಯ ಯುವಜನ ದಿನವಾಗಿ ಆಚರಿಸಲಾಗುತ್ತಿದೆ. ವಿಡಿಯೋ ನೋಡಿದ್ದೀರಲ್ಲ, ಸ್ವಲ್ಪ ಮಾಹಿತಿಗಳು ನಿಮಗೆ ಆ ವಿಡಿಯೋದಿಂದ ಸಿಕ್ಕಿರಬಹುದು. ಅವರ ಪ್ರಧಾನವಾದಂತಹ ಸಾಮಾಜಿಕ ಚಳವಳಿಗಳು ಯಾವುದೆಲ್ಲ ಅಂತ ನೋಡುವ. ಮೊದಲನೇದಾಗಿ ಜಾತಿ ವ್ಯವಸ್ಥೆಗೆ ವಿರುದ್ಧವಾಗಿ ಅವರು ಧ್ವನಿ ಎತ್ತಿದ್ದರು. ಜಾತಿ ತಾರತಮ್ಯ, ಮೇಲ್ಜಾತಿ ಕೀಳ್ಜಾತಿ ಮೊದಲಾದಂತಹ ತಾರತಮ್ಯಕ್ಕೆ ಎದುರಾಗಿ ಹೋರಾಟ ಮಾಡಿದರು. ಜಾತಿಯ ಹೆಸರಿನಲ್ಲಿ ಭೇದ ಭಾವ ಸಲ್ಲದು ಎಂದು ಜನರಿಗೆ ಬೋಧನೆ ಮಾಡಿದರು. ಶಿಕ್ಷಣಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಟ್ಟರು. ವಿವೇಕಾನಂದರು ಜನರಲ್ಲಿ ಶಿಕ್ಷಣದಿಂದಲೇ ಜನರು ಜಾಗೃತರಾಗ್ತಾರೆ ಎಂಬುದನ್ನು ನಂಬಿದ್ದರು. ಅದೇ ರೀತಿ ಅವರು ವಿಶ್ವ ಭ್ರಾತೃತ್ವಕ್ಕೆ, ಅಂದರೆ ವಸುದೈವಂ ಕುಟುಂಬಕಂ, ಇಡೀ ಪ್ರಪಂಚವೇ ನಮ್ಮ ಒಂದು ಕುಟುಂಬ, ಎಲ್ಲ ಮನುಷ್ಯರು ನಾವು ಸಹೋದರ ಸಹೋದರಿಯರು ಎನ್ನುವಂತಹ ಉದಾತ್ತವಾದಂತಹ ಬಹಳ ವಿಶಾಲವಾದಂತಹ ಆಶಯವನ್ನು ಇಡೀ ಜಗತ್ತಿನೆಲ್ಲೆಡೆ ಪ್ರಚಾರ ಮಾಡಿದರು. ಆಮೇಲೆ ಜನರೆಡೆಯಲ್ಲಿ, ಭಾರತೀಯರೆಡೆಯಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಉಂಟು ಮಾಡುವಲ್ಲಿ ಅವರ ಈ ಚಟುವಟಿಕೆಗಳು ಬಹಳ ಪ್ರಯೋಜನಕಾರಿಯಾಗಿದೆ. ಅಲ್ಲಿಯವರೆಗೆ ಭಾರತೀಯರು ಅಂದರೆ ವಿಶ್ವದ ಅಥವಾ ಪ್ರಧಾನವಾಗಿ ಯುರೋಪಿನ ದೇಶಗಳಲ್ಲಿ ಭಾರತವೆಂದರೆ ಬಹಳ ಕೆಳಮಟ್ಟದ, ಕೀಳುಮಟ್ಟದ ಸಂಸ್ಕಾರ ಹೊಂದಿರುವಂತಹ ಒಂದು ದೇಶ ಎನ್ನುವಂತಹ ಮನೋಭಾವ ಇತ್ತು. ಅದನ್ನೆಲ್ಲ ವಿವೇಕಾನಂದರು ಹೋಗಲಾಡಿಸಿದರು. ಆದ ಕಾರಣ ಚಿಕಾಗೋ ಭಾಷಣದ ನಂತರ ಭಾರತದ ಸಂಸ್ಕೃತಿಯ ಬಗ್ಗೆ, ಭಾರತೀಯ ಪರಂಪರೆಯ ಬಗ್ಗೆ ವಿಶ್ವದ ಯಾರಿಗೂ ಕೂಡ ಸಂಶಯ ಇರಲಿಲ್ಲ. ಆದ ಕಾರಣ ಭಾರತ ದೇಶವನ್ನು ವಿಶ್ವದ ಮುಂದೆ ಒಂದು ಉನ್ನತ ಸ್ಥಾನದಲ್ಲಿ ನಿಲ್ಲಿಸಲು ವಿವೇಕಾನಂದರು ಮತ್ತು ಅವರ ಕಾರ್ಯಚಟುವಟಿಕೆಗಳು ಸಹಕಾರಿಯಾದರು. ವಿವೇಕಾನಂದರು ಅವರ ಆಶಯಗಳನ್ನು ಪ್ರಚಾರ ಮಾಡಲಿಕ್ಕೆ ಮತ್ತು ಅವರ ಕಾರ್ಯಚಟುವಟಿಕೆಗಳನ್ನು ವಿಸ್ತರಿಸಲಿಕ್ಕೆ ಬೇಕಾಗಿ ಶ್ರೀರಾಮಕೃಷ್ಣ ಮಿಷನ್ ಎನ್ನುವಂತಹ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದರು. ನಿಮಗೆ ಗೊತ್ತಿರ್ಬೋದು, ರಾಮಕೃಷ್ಣ ಪರಮಹಂಸ ಅಂದರೆ ವಿವೇಕಾನಂದರ ಗುರುಗಳು. ಅವರ ಗುರುಗಳ ಹೆಸರಿನಲ್ಲಿಯೇ ಒಂದು ಸಂಸ್ಥೆಯನ್ನು, ಶ್ರೀರಾಮಕೃಷ್ಣ ಮಿಷನ್ ಎನ್ನುವಂಥ ಸಂಸ್ಥೆಯನ್ನು ಆರಂಭಿಸಿದರು. ವಿವೇಕಾನಂದರ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳನ್ನು, ಮಾಹಿತಿಗಳನ್ನು ನೀವು ತಿಳಿದುಕೊಂಡಿರಬೇಕು. ಅದಕ್ಕೆ ಅವರ ಆಶಯಗಳು, ಅವರ ಸಂದೇಶಗಳು, ಅದನ್ನು ನೀವು ಅರಿತಿರಬೇಕು. ಅದಕ್ಕೆ ಬೇಕಾಗಿ ವಿವೇಕಾನಂದರ ಕುರಿತಾದಂಥ ಪುಸ್ತಕಗಳನ್ನು ನೀವು ಓದಬೇಕು. ಆದ ಕಾರಣ ಇಲ್ಲಿ ನಾವು ಈಗ ಈ ತನಕ ಕೆಲವು 19ನೇ ಶತಮಾನದಲ್ಲಿ ಭಾರತದಲ್ಲಿ ನೆಲೆ ನಿಂತಿದ್ದಂತಹ ವಿವಿಧ ಸಾಮಾಜಿಕ ಅನಾಚಾರಗಳು, ಮೂಢನಂಬಿಕೆಗಳು, ಜಾತಿ ವ್ಯವಸ್ಥೆ ಇತ್ಯಾದಿ ಅನೇಕ ಸಾಮಾಜಿಕ ಪಿಡುಗುಗಳನ್ನು ನಾವು ನೋಡಿದ್ದೇವೆ ಮತ್ತು ಅವುಗಳಿಗೆ ಎದುರಾಗಿ ಹೋರಾಟ ಮಾಡಲು ನೇತೃತ್ವ ನೀಡಿದಂತಹ ಸಾಮಾಜಿಕ ಕಾರ್ಯಕರ್ತರಲ್ಲಿ, ಸಾಮಾಜಿಕ ನಾಯಕರಲ್ಲಿ ಕೆಲವು ಪ್ರಧಾನವಾದ ನಾಯಕರನ್ನು ನಾವು ನೋಡಿದ್ದೇವೆ. ರಾಜಾ ರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ, ಜ್ಯೋತಿರಾವ್ ಪುಲೆ,
ಪಂಡಿತ ರಮಾಬಾಯಿ, ಸರ್ ಸೈಯದ್ ಅಹಮ್ಮದ್ ಖಾನ್, ಸ್ವಾಮಿ ವಿವೇಕಾನಂದ, ಹೀಗೆ ಕೆಲವು ನಾಯಕರ ಹೋರಾಟಗಳನ್ನು, ಅವರು ಸ್ಥಾಪಿಸಿದಂಥ ಕೆಲವು ಸಂಸ್ಥೆಗಳನ್ನು ನೋಡಿದ್ದೇವೆ. ಇನ್ನು ಅವರು ಸ್ಥಾಪಿಸಿದಂತಹ ಸಂಸ್ಥೆಗಳನ್ನು ಒಂದೇ ಒಂದು ಪಟ್ಟಿಯಾಗಿ ಮಾಡೋಣ. ರಾಜಾರಾಮ್ ಮೋಹನ್ ರಾಯ್ ಅವರು ಸ್ಥಾಪಿಸಿದ ಸಂಸ್ಥೆ ಬ್ರಹ್ಮ ಸಮಾಜ, ಸ್ವಾಮಿ ದಯಾನಂದ ಸರಸ್ವತಿಯವರು ಆರಂಭಿಸಿದ ಸಂಸ್ಥೆ ಆರ್ಯ ಸಮಾಜ, ಜ್ಯೋತಿರಾವ್ ಪುಲೆ ಅವರು ರೂಪ ನೀಡಿದಂತಹ ಸಂಘಟನೆ ಸತ್ಯಶೋಧಕ ಸಮಾಜ, ಪಂಡಿತ ರಮಾಬಾಯಿ ಅವರ ಸಂಘಟನೆ ಆರ್ಯ ಮಹಿಳಾ ಸಭೆ, ಸರ್ ಸೈಯದ್ ಅಹಮ್ಮದ್ ಖಾನ್ ರವರ ಮೊಹಮ್ಮದನ್ ಓರಿಯೆಂಟಲ್ ಕಾಲೇಜು, ಸ್ವಾಮಿ ವಿವೇಕಾನಂದರು ಹುಟ್ಟು ಹಾಕಿದಂತಹ ಸಂಘಟನೆ ಶ್ರೀ ರಾಮಕೃಷ್ಣ ಮಿಷನ್. ಇದನ್ನು ನಿಮ್ಮ ಪುಸ್ತಕದಲ್ಲಿ ಬರೀಬೇಕು. ಅದೇ ರೀತಿ ಪುಸ್ತಕದಲ್ಲಿ ಮತ್ತೊಂದು ಪಟ್ಟಿ ಉಂಟು, ಸಾಮಾಜಿಕ ನಾಯಕರ ಹೆಸರು ಬರೀಬೇಕು, ಅವರ ಕಾರ್ಯಚಟುವಟಿಕೆಗಳನ್ನು ಬರೀಬೇಕು, ಆಮೇಲೆ ಅವರ ಪ್ರಧಾನವಾದಂಥ ಸಂಘ ಸಂಸ್ಥೆಗಳು ಅವುಗಳನ್ನು ಆ ಮೂರು ಕಾಲಮ್ನಲ್ಲಿ ನೀವು ಬರೀಬೇಕು. ಇನ್ನು ನಾವು ಮುಂದೆ ಹೋಗ್ತೇವೆ. ಬದಲಾಗುತ್ತಿರುವ ಜನರು. 19ನೇ ಶತಮಾನಕ್ಕಿಂತ ಮೊದಲು ಭಾರತೀಯ ಸಮಾಜದಲ್ಲಿ ಇದ್ದಂತಹ ಸಾಮಾಜಿಕ ಅನೈಕ್ಯತೆ ಅದೆಲ್ಲ ದೂರವಾಗಿ ಧರ್ಮ ಜಾತಿ ಇವುಗಳಿಗೆ ಭಿನ್ನವಾಗಿ ಚಿಂತಿಸಲು ಈ ಮಹಾನ್ ನಾಯಕರ ಚಟುವಟಿಕೆಗಳಿಂದ ಸಾಧ್ಯವಾಯಿತು. ಶಿಕ್ಷಣ ಸಂಸ್ಥೆಗಳು ಹೆಚ್ಚಾಯಿತು. ಇಷ್ಟೆಲ್ಲ ಸಾಮಾಜಿಕ ನಾಯಕರ ಚಳವಳಿಗಳಿಂದಾಗಿ ಅಲ್ಲಲ್ಲಿ ಶಿಕ್ಷಣ ಸಂಸ್ಥೆಗಳು ಬಂತು. ಜನರೆಡೆಯಲ್ಲಿ ಶಿಕ್ಷಣದ ಪ್ರಾಧಾನ್ಯತೆ ಬಗ್ಗೆ ಅರಿವು ಉಂಟಾಯಿತು. ಶಿಕ್ಷಣ ಹೆಚ್ಚಾದಾಗೆ ಸಾಮಾಜಿಕ ಬದಲಾವಣೆಗಳು ಉಂಟಾಯಿತು. ಮಾತ್ರವಲ್ಲದೆ ಭಾರತದ ಪ್ರಾಚೀನ ಪರಂಪರೆ, ಈ ಅನಾಚಾರಗಳನ್ನೆಲ್ಲ ಬಿಟ್ಟರೆ, ಜಾತಿ ವ್ಯವಸ್ಥೆಯೋ ಈ ಅನಾಚಾರಗಳು ಮೂಢನಂಬಿಕೆಗಳನ್ನೆಲ್ಲ ಬಿಟ್ಟರೆ ಭಾರತದ ಒಂದು ಭವ್ಯ ಪರಂಪರೆ ಉಂಟು. ಭಾರತದ ಒಂದು ಉತ್ತಮ ಉತ್ಕೃಷ್ಟವಾದಂಥ ಒಂದು ಸಂಸ್ಕೃತಿ ಉಂಟು. ಆ ಸಂಸ್ಕೃತಿಯ ಇನ್ನು ಲೋಕದ ಮುಂದೆ ಅಥವಾ ಭಾರತೀಯರ ಎಡೆಯಲ್ಲಿ ಮತ್ತೊಮ್ಮೆ ನೆನಪಿಸಲಿಕ್ಕೆ ಈ ನಾಯಕರಿಂದ ಸಾಧ್ಯವಾಯಿತು. ಈ ಸಾಮಾಜಿಕ ನಾಯಕರ ಹೋರಾಟದ ಫಲವಾಗಿ ಜನರೆಡೆಯಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಉಂಟಾಯಿತು. ನಮ್ಮ ರಾಷ್ಟ್ರದ ಕುರಿತು ಅಭಿಮಾನ ಉಂಟಾಯಿತು. ನಮ್ಮ ಬಗ್ಗೆ ನಮಗೆ ಆತ್ಮವಿಶ್ವಾಸ ಉಂಟಾಯಿತು. ಈ ಬದಲಾವಣೆಗಳು, ನಾವೀಗ ನೋಡಿದಂಥ ಈ ಬದಲಾವಣೆಗಳು ಭಾರತೀಯರನ್ನು ಹೆಚ್ಚು ಹೆಚ್ಚು ಸ್ವಾತಂತ್ರ್ಯ ಚಳವಳಿಗಳಲ್ಲಿ ಭಾಗವಹಿಸುವಂತೆ ಪ್ರೇರೇಪಿಸಿತು. ಇನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ.